ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಳು ಮೂರು ದಿನ ಟ್ರಿಪ್ ಹೋಗ್ತಾ ಇದ್ದಾಳೆ, ತ್ರೀ ಡೇಸ್ ಸ್ವಲ್ಪ ಬೇಜಾರ ಆಗುತ್ತೆ. ಅದು ಹೇಳ್ಬಿಟ್ರೆ ಅವಳಿಗೆ ಐ ಲೆವೆಲ್ ಕೊಟ್ಟಾಗ್ತಾಳೆ, ಅದಕ್ಕೆ ನಾನು ಏನು ಹೇಳಲ್ಲ. ಮನಸಲ್ಲೇ ಇಟ್ಕೊಂಡು ಕೊರಕ್ತೀನಿ ಪಾಪ, ಹುಷಾರಾಗಿ ಹೋಗ್ಬಿಟ್ ಬಾ ಬೇಬಿ ಅಮ್ಮ. ಆಯ್ತಾ, ಹ್ಯಾಪಿ ಜರ್ನಿ ಹೇಳಲ್ವಾ, ಹ್ಯಾಪಿ ಜರ್ನಿ. ನಾನು ನಿನ್ನ ಜೊತೆಲ್ಲೇ ಇದ್ದೀನಿ ಅನ್ಕೊಂಡು ಹೋಗ್ಬಿಟ್ ಬಾ, ಯಾವಾಗಲೂ ಇರ್ತೀನಿ ನಿನ್ನ ಜೊತೆಲ್ಲೇ ಇರ್ತೀನಿ, ನಿನ್ನ ಪಕ್ಕದಲ್ಲೇ ಇರ್ತೀನಿ ಅನ್ಕೊಂಡು ಮೂರು ದಿನ ಕಳ್ಬಿಟ್ ಬಾ. ಆಯ್ತಾ, ಮಿಸ್ ಮಾಡ್ಕೊಳಲ್ವಾ, ಮಿಸ್ ಮಾಡ್ಕೊತೀನಿ. ಡವು ಗೈಸ್, ಬರೀ ನಕ್ಕೊಂಡು ನಕ್ಕೊಂಡು ಹೇಳ್ತಾ ಇದ್ದೆ, ಅದು ಅಳ್ಕೊಂಡು ಹೇಳು. ಹಾಂ, ಇವಾಗ ಓಕೆ, ಬಾಯ್ ಬೇಬಿ. ಬಾಯ್, ಹುಷಾರು. ಬಾಯ್. ನಾವಿವಾಗ ಹೋಗ್ತಾ ಇದ್ದೀವಿ 215 ಏನೋ, ಇಲ್ಲಿಂದ ಹಾಸನ್ಗೆ ಹೋಗಿ ಅಲ್ಲಿಂದ ಮೂಡಿಗೆರೆಗೆ ಹೋಗೋದು. ಸೋ ಯಾ, ಬನ್ನಿ ಹೋಗೋಣ. ಗಂಟೆಗೆ ಹೊರಬಿಟ್ಟು ಎಷ್ಟು ಗಂಟೆಗೆ ಹೊರಡ್ತಾ ಇದೀಯಮ್ಮ? ಯಾಕೆ ಎಷ್ಟು ಲೇಟ್ ಮಾಡ್ತೀಯ? ಯಾವಾಗ್ಲೂ ಯಾಕೆ ಲೇಟ್ ಮಾಡ್ತೀಯ? ಏನು ಅಡಿಗೆ ಮಾಡಲ್ಲ, ಬಸ್ ಸ್ಟಾಪ್ ಕರ್ಕೊಂಡ್ಬಂದು ಇಲ್ಲ ಏನಾದ್ರು ಅಡಿಗೆ ಮಾಡ್ತಾರೆ. ಇದು ಮಮತಾ ಆಂಟಿ, ಹಾಯ್. ನಮ್ ದೊಡ್ಡಮ್ಮ ಅಲ್ಲವ್ರೆ, ಹಾಯ್ ಮಾಡು, ಹಾಯ್ ಮಾಡು. ಹಾ, ಸೊ ಇಲ್ಲಿ ಮಸಾಲ ಪುರಿ ತಿನ್ನಕ್ಕಂತ ಬಂದಿದೀವಿ, ತಿನ್ಕೊಂಡು. ಸೊ ನಮ್ಗೆ ಇವಾಗ ಬಸ್ಸಿತ್ತು, ಇವಾಗ ಹೋಗ್ತಾ ಇದೆ ವಾಸನ್ಗೆ. ಅಂಡ್ ಯಾವಾಗ ಹೋಗ್ತಿಲ್ಲ, ಆಲ್ರೆಡಿ ಬಿಟ್ಟಿರೋದೇ ಫೋರ್ ಹಂಗೆ, ಅಲ್ಲಿ ಹೋಗೋಷ್ಟ್ರಲ್ಲಿ 8. ಅದು ಏನ್ ಮಾಡ್ತಾರೋ, ಈ ನಮ್ಮಮ್ಮನೇ ಗೈಸ್ ಎಲ್ಲ ಮಾಡೋದು, ನಮ್ಮಮ್ಮನೇ. ನಮ್ಮ ಮಮ್ಮಿ ನಂಗೋಸ್ಕರ ಚಕ್ಲಿ ಬಿಸ್ಕೆಟ್ಟು ಬಂದೆಲ್ಲ ತಗೊಂಡ್ ಬಂದಿದ್ದಾರೆ ಗೈಸ್. ನಾನು ಯಾವ್ದೋ ಬಂದು ಹೇಳಿದ್ರೆ ನಮ್ಮಮ್ಮ ಯಾವ್ದೋ ಬಂದು ಹಾಕ್ಸ್ಕೊಂಡ್ಬಂದ ಅದು ತಿನ್ನು ಹೇಳಿದ್ರೆ ಆಧಾರ್ ಕಾರ್ಡ್ ಕೊಡ್ಕೊಂಡ್ ಕರ್ಕೊಂಡು ಹೋಯ್ತಾ ಇದೀಯಾ? ವೇಸ್ಟ್ ಮಾಡ್ಬಾರ್ದು ಅದನ್ನ. ನಮ್ಮಮ್ಮ ಬಸ್ ಅಂತ ಹತ್ತಲ್ಲ, ಇದೇ ಫಸ್ಟ್ ಟೈಮ್. ನಿಜವಾಗ್ಲೂ ಬಸ್ ಹತ್ತಲ್ಲ, ಒಂದ್ ಪಕ್ಷ ಆಟೋ ಹೋಗ್ಬಿಡ್ತೀನಿ ಅಂತಾರೆ, ಬಸ್ಸೇ ಹತ್ತಲ್ಲ. ಇವತ್ತೇ ಹತ್ತಿರ ನಮ್ಮಮ್ಮ ಹೆಂಗ ಅನ್ಸ್ತು? ನಮ್ಮಮ್ಮ ಪಾಪ್ಕಾರ್ನ್ ತಿಂತಾವ್ರೆ. ಆಂಟಿ ಏನ್ ತಿಂತಾ ಇದೀರಾ? ಆಂಟಿ ಆಂಟಿನೂ ಪಾಪ್ಕಾರ್ನ್, ದೊಡಮ್ಮನು ಪಾಪ್ಕಾರ್ನ್, ನೀನೇನೆ ಅವ್ರಿವ್ರ ಹತ್ರ ಕಿತ್ಕೊಂಡು ತಿಂತಾ. ಕಾಫಿ ಚೆಲ್ಕೊಂಡು ಗಲೀಜು, ಸ್ವಲ್ಪ ಗಲೀಜ್ ಜಾಸ್ತಿ. ಚಿಕ್ಕ ಮಕ್ಳ ತರ ಕಾಫಿ ಚೆಲ್ಕೊಂಡು ನೋಡಿ ಗೈಸ್. ಮಿಸ್ ರಕ್ಷಿತ್ ಅವ್ರೆ, ಒಕ್ಕೊಡಿ. ವಾಷಿಂಗ್ ಮಿಷಿನ್ ಹಾಕ್ತಾರೆ ಅಷ್ಟೇ, ಮರ್ಯಾದಿನೇ ಇಲ್ಲ. ದಾಸನ್ಗೆ ನಾವು 7 ಹಂಗೆ ಹೋಗ್ತೀವತ್ತೆ. ಇವಾಗ ಎಷ್ಟಮ್ಮ ಟೈಮು? ಇವಾಗ ಒಂದು 5:30 ಆಗಿದೆ. ಇನ್ನು ಅಲ್ಲಿಗೆ ಹೋಗಿ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೋಬೇಕು. ಪಾಪ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅವನು ತಿನ್ನಕ್ಕೆ ನಾವು ಕೊಡ್ಸಮ್ಮ, ಅದು ಬೇಡ, ಅದು ಬೇಡ. ಇವಾಗ ಬಸ್ ಸ್ಟಾಪ್ಗೆ ರೀಚ್ ಆಗಿದೀವಿ ಗೈಸ್. 7:42 ನನಗೆ ಟೈಮ್ ಬಂದು 10:30. ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ತವ್ರೆ, ಇಷ್ಟೊತ್ತಲ್ಲಿ ಯಾರಾದರೂ ಕರ್ಕೊಂಡು ಹೋಗ್ತಾರೆ. ಯಾ ಅವಳು ವಾಕಿಂಗ್ ಮಾಡಲ್ಲ, ಊಟ ಆದ್ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಮಲ್ಕೋಬೇಕು ಊಟ ಸಿಕ್ಕಿದ್ದಾಳೆ, ಅದಕ್ಕೆ ವಾಕಿಂಗ್. ಈ ಥರನೂ ಇರ್ತಾರ?
ಇವರೆಲ್ಲ ಬೆಳಿಗ್ಗೆ ಎದ್ದೊಳ್ದಂಗೆ ಗೈಸ್, ನನಗೆ ಕರ್ಕೊಂಡು ಹೋದಂಗೆ. ನಾನು ಎದ್ದೊಳ್ತೀನಿ 4 o'clock ಎದ್ದು ಅಭ್ಯಾಸದ ಉಳಿತಲ್ಲ. 6:30 ಹೊರಟು ಬಿಡ್ತಾರಂತೆ. ಚಾಲೆಂಜು ಎಲ್ಲರೂ ರೆಡಿಯಾಗಿ ಮಾಡಿಸ್ತೀನಾ? ಮಾಡಿಸ್ತೀಯಾ ಪಕ್ಕ. 100 rupees ಚಾಲೆಂಜ್ ಬೆಟ್ಸ್. ಆಯಿತು, ಒಪ್ಕೊಂಡವ್ರೆ. ನಾ 6 ಕರೆಕ್ಟಾಗಿ ಬೆಳಗ್ಗೆ ಹೇಳ್ತೀನಿ ಎಷ್ಟು ಗಂಟೆಗೆ ಅಂತ. ಆಯಿತಾ? ಸಿ ಯು ಒನ್ ಮಾರ್ನಿಂಗ್. ಯಾ ಗೈಸ್, ಬೈ ಬೈ, ಗುಡ್ ನೈಟ್, ಸಿ ಯು ಇನ್ ದ ಮಾರ್ನಿಂಗ್. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಎಲ್ಲ ರೆಡಿ ಆಗಿದ್ದೀವಿ. 7 o'clock ಹತ್ತಿರ ಆಗಿದೆ. ಹೆಂಗೆಷ್ಟು ಚಳಿ ಚಳಿ ಇದೆ ಗೊತ್ತಾ ಇಲ್ಲಿ. ಸೊ ಫುಲ್ಲು ಎಲ್ಲ ಪ್ಯಾಕಪ್, ಇದು ಸ್ವೆಟ್ರ್ ಎಲ್ಲ ಹಾಕೊಬಿಟ್ಟಿದ್ದೀವಿ ನೋಡೋಣ. ಇವಳು ಇವಾಗ ರೆಡಿ ಆದ್ಲು, ಫಸ್ಟ್ ಸ್ನಾನ ಮಾಡಿದೆ ಇವಳು. ಅದೇ ರೆಡಿ ಆಗಿರೋದು ಇವಾಗ, ಇವ್ರೆ ಲೇಟ್ ಆಗಿ ರೆಡಿ ಆಗಿರೋದು. ನಾನು ಇಷ್ಟು ಫಾಸ್ಟಾಗಿ ರೆಡಿ ಆಗಿದ್ದೆ ಗೊತ್ತಾ? ನಮ್ಮ ಅಮ್ಮನೂ ರೆಡಿ ಆಗೋರೆ ಬಂದ್ರು. ನಮ್ಮ ಅಮ್ಮ 100 ವರ್ಷ ಆಯ್ತು ನಮ್ಮ ಅಮ್ಮಂಗೆ. ಹಾಯ್ ಮಾಡಿ, ಗುಡ್ ಮಾರ್ನಿಂಗ್. ಸೊ ಇವಾಗ ಹೊರಡೋಣ, ಬನ್ನಿ. ಚಳಿ ಚಳಿಗೆ ನಮ್ಮ ಆಂಟಿ ಕಾಫಿ ಮಾಡ್ಕೊ ಬಂದಿದ್ದಾರೆ. ಥ್ಯಾಂಕ್ಸ್ ಆಂಟಿ. ನಂದಿನಿ ಆಂಟಿ, ಹಾಯ್. ಹಾಯ್. ಈ ಕಡೆ ತಿರುಗಿ ಹೇಳ್ಬೇಕು, ಆ ಕಡೆ ತಿರುಗಿ ನೀವು ಕಾಣಿಸೋಣ. ಮಮತಾ ಆಂಟಿ, ಹಾಯ್. ಹಾಯ್. ಅಕ್ಕ ಆ ಕಡೆ ಕುತ್ಕೊಳ್ಳಿ. ಚಿನ್ನು ಅಕ್ಕ, ಹಾಯ್. ಚಿಕ್ಕಮಗಳೂರ್ಗ್ ಹೋಗ್ತಾ ಇದೀವಿ ಇವಾಗ. ನಾವು ಚಿಕ್ಕಮಗಳೂರ್ಗ್ ಹೋಗ್ತಾ ಇದೀವಿ. ನಾವ್ ಇವಾಗ ಟಿಫನ್ ಮಾಡಕ್ ಬಂದಿದೀವಿ ಗೈಸ್. ಇಲ್ಲಿ ಎಲ್ಲ ಎಲ್ಲೋ ಯಾವ್ದೋ ಶೆಡ್ ಹತ್ರ ಹಾಕೋರೆ, ಯಾವ್ದೋ ಶೆಡ್ ಹತ್ರ ಟಿಫನ್ ಮಾಡಕ್ ನಿಲ್ಸೋರೆ. ಎಲ್ಲ ನಿಲ್ಸ್ಬೇಕಂತದ್ದು ಜ್ಞಾನ ಇದೆ ನಿಮ್ಗೆ. ಇಲ್ಲಿ ಫ್ರೀ ಇದೆ ಜಾಗ, ಅದಕ್ಕೋಸ್ಕರ ಅಲ್ಲ ಯಾರು ಶೆಡ್ ಮಾಡ್ ಕಾಫಿ ಕುಡಿಯಕ್ಕೆ ಇಲ್ಲಿ ಕರ್ಕೊಂಬಂದವ್ರು ಲೂಸ್ತಾರ ಗೈಸ್. ಲೂಸ್ತಾರಲ್ಲ, ಚೆನ್ನಾಗಿರೋ ಕಡೆ ಕರ್ಕೊಂಬಂದಿದ್ದೆ. ಅವ್ಳು ಲೂಸ್ತಾರ ಅಂತಿದ್ದಾಳೆ. ಒಂದು ಕಾಫಿ ಕುಡಿಯೋಕ್ಕೆ ಅಲ್ಲೇ ಎಲ್ಲೋ ಕುಡ್ದಿದ್ರೆ ಆಗಿರೋದು. ಇಲ್ಲಿ ಕರ್ಕೊಂಬಂದವ್ರು ಕಾಫಿ ಕುಡಿಯೋಕ್ಕೆ. ನಿಂಗೆ ಹೆಂಗನ್ಸ್ತಿದೆ ಅಂಕಿತ, ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಒಂದು ಕಾಫಿ ಕುಡಿಯೋಕೆ ಬಂದಿದ್ಯಾ? ಇಲ್ಲ ಗೈಸ್, ನಾನು ಅಂದ್ಕೊಂಡಿದ್ದೆ ಇಲ್ಲ ಅಂತ. ಬಟ್ ಅಲ್ಲಿ ಅಷ್ಟೊಂದು ಜನ ಇದಾರೆ ಅಂದರೆ ಟ್ರೈ ಮಾಡೋಣ. ಚಿಕ್ಕಮಗ್ಳದ ಇಲ್ಲಿ ದೊಡ್ಡಮಗ್ಳದ ಮುಂದೆ ಅಂತ. ಏನೇನು ಕಾಫಿ ಹೇಳಿದ್ರಿ? ಕೋಲ್ಡ್ ಕಾಫಿ, 3 ಫಿಲ್ಟರ್ ಕಾಫಿ, 3 ಓಸನೆಟ್ ಕಾಫಿ. ನೀವು ಯಾಕೆ ಇಲ್ಲೇ ಬಂದಿದ್ದೀರಾ? ನಾನು ಕಾಫಿ ಕುಡಿಯಲ್ಲ ಅದಕ್ಕೆ ಬಂದಿದ್ದೆ. ಆಚೆ ಕಡೆ ಹೋಗಿದ್ರೆ 50 rupees ಅಲ್ಲಿ ಕಾಫಿ, 10 rupees 20 rupees. ಅಕ್ಕ ಅಕ್ಕ ಆ ಬಿಲ್ ತೋರ್ಸ್ರಿ. ಅಮ್ಮ ಹೆಂಗನ್ಸ್ತಿದೆ ನಿಂಗೆ 500 rupees ಕಾಫಿ ಕುಡಿಬೇಕು? ಅಲ್ಲ ಅಲ್ಲ, 50 rupees ಕಾಫಿ ಕುಡಿಯೋದ್ರಿ, 500 rupees ಕಾಫಿ ಕುಡಿಯೋದ್ರಿ. ಅದು ಟಿಫನ್ ಅಂದ್ರೆ 500 rupees ಬೈ ಕಾಫಿ ಕುಡಿತೀರಾ? ಟಿಫನ್ ಬೆಂಗಳೂರಿಗೆ ಏನದು ಕೋಲ್ಡ್ ಕಾಫಿನ? ನಮ್ಮಅಮ್ಮ ಕುಡಿವೆ ನೋಡ್ರಿ ಆಂಟಿ, ನನ್ಗಂತ ಹೇಳಿ ನಮ್ಮಅಮ್ಮ ಕುಡಿತಾವ್ರೆ. ಟೇಸ್ಟ್ ನೋಡ್ತಾ ಇದೀನಿ. ಹೆಂಗಿದೆ ಅಕ್ಕ ಕಾಫಿ? ಚೆನ್ನಾಗಿದೆ ಅಂತ. ಹೆಂಗಿತ್ತು? ಚೆನ್ನಾಗಿತ್ತ? ನಿಂಗೆ ಹೆಂಗಿತ್ತಮ್ಮ? ದುಡ್ಡು ಕೊಟ್ಟಿದೀವಲ್ಲ, ಚೆನ್ನಾಗಿದೆ. ಹೆಂಗಿತ್ತ ಹಂಗಿತ್ತ ಕಾಫಿ? ಹೆಂಗಿತ್ತು ಕಾಫಿ ದೋನ್ಸ್? ನಂದಿನಿ ಆಂಟಿ ಅಲ್ಲಿ ಅಕ್ಕ ಆಂಟಿ ಇಲ್ಲಿ ಬಂದ್ಬಿಟ್ಟು ಟೀ ಉಡುಕ್ತಾವ್ರೆ ಕಾಫಿ ಬಂದ್ಬಿಟ್ಟು. ಐ ಥಿಂಕ್ ದ ಕಾಫಿ ಇಸ್ ಓವರ್ ರೇಟ್. 500 rupees ಕಾಫಿ ಕುಡಿದೀವಿ ಗೈಸ್, 500 rupees ತುಂಬಾ ಓವರ್ ರೇಟೆಡ್ ಅಂತ ಅನ್ಸುತ್ತೆ. ವರ್ತ್ ಅಂದ್ರೆ ಓಕೆ, ಇಲ್ಲೇ ಎಲ್ಲ 10 rupees ಕಾಫಿ ಚೆನ್ನಾಗಿತ್ತು ಸುಳ್ಳಲ್ಲ, ಬಟ್ ಕಾಫಿ ಚೆನ್ನಾಗಿತ್ತು, ರೇಟ್ ಚೆನ್ನಾಗಿಲ್ಲ. ಸೊ ಇವಾಗ ನಾವಿನ್ನ ಒಂದ್ ಪ್ಲೇಸ್ ಕವರ್ ಮಾಡಿಲ್ಲ, ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಬೆಟ್ಟ ಎಲ್ಲ ಏನಂಗಿದೀವಿ, ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಹೌದಾ? ಚಳಿ ಆಗ್ತಾ ಇದೆ.
ಹೋಗಿ ಫೋಟೋ ಅಂತೆ ಗೈಸ್. ತಿರುಗಿ ಕಡೆ ಫುಲ್ಲು ಫಾಗ್ ಗೈಸ್ ನೋಡಿ, ಫುಲ್ಲು ಫಾಗ್. ಚಳಿ ಆಗ್ಬಾರ್ದು ಅಂತ ಟಾಪಿ ಎಲ್ಲ ತೋರಿಸೋರು ಗೈಸ್. ಇವರು ಟಾಪಿ ಹಾಕೊಂಡವ್ರೆ, ಫುಲ್ ಚಳಿ. ಈ ಪ್ಲೇಸ್ನೆಲ್ಲ ಫುಲ್ ಕವರ್ ಮಾಡಿದ್ದೀವಿ ಆದಷ್ಟು, ಅಂದರೆ ಫುಲ್ ಎಲ್ಲ ಹತ್ತಕ್ಕಾಗಿಲ್ಲ. ಆ್ಯಂಡ್ ಇವಾಗ ಯಾವುದು ಫಾಲ್ಸ್ ಅಮ್ಮ, ಯಾವ ಫಾಲ್ಸ್ ಅದು? ಇಲ್ಲ ಅದು ಸಸ್ಪೆನ್ಸ್ ಗೈಸ್, ಯಾವುದೋ ಫಾಲ್ಸ್ ಗೈಸ್ ನಂಗೆ ಗೊತ್ತಿಲ್ಲ. ಆ್ಯಂಡ್ ಐಮ್ ಲವ್ವಿಂಗ್ ದ ವೆದರ್ ಸೋ ಮಚ್. ಆ್ಯಂಡ್ ಅಲ್ಲಿ ಯಾರ್ಯಾರು ಮಾತಾಡ್ಸೋ ಸೋ ಮಚ್. ಸೊ ಬನ್ನಿ, ಯಾಕೆ ನೆಕ್ಸ್ಟ್ ಫಾಲ್ಸ್ಗೆ ಹೋಗಲ್ಲ. ನಾವು ಇವಾಗ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ, ಅದನ್ನ ಪಟ್ಟಿ ಫಾಲ್ಸ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ ಚಳಿ ಚಳಿ, ನೀರಲ್ಲಿ ಆಟ ಆಡಿದ್ರೆ ನಾಳೆ ಮಲ್ಗಲ್ಲಂತೂ ಫಿಕ್ಸ್. ಸೊ ಇದರಲ್ಲಿ 7 ಜನ ಹೋಗ್ತಿದ್ದೀವಿ, ನಾನು, ಅಂಕಿತ, ಚಿನ್ನು ಅಕ್ಕ, ಆಂಟಿ, ಇವರೆಲ್ಲ ಇವರೆಲ್ಲ ಕಾಣಿಸೋದೇ ಇಲ್ಲ, ಇವರೆಲ್ಲ ಆಸೆ ನಾವು ಇಷ್ಟು ಜನ ಕಾಣಿಸೋದು. ಹಾ, ಸೊ ಅಲ್ಲಿಗೆ ಹೋಗಾದ್ಮೇಲೆ ಮಾಡ್ತೀವಿ. ಜೀಪ್ ಅಲ್ಲಿ ಹೋಗ್ತಾ ಇದೀವಿ, ಕುಟ್ಟು 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 ಅಂತ ಇದೆ ಅದು. ಓ ಪಾಪ, ನಮ್ಮಅಮ್ಮ ಅದನ್ನ ಸರ್ಫ್ ಎಕ್ಸೆಲ್ ಹಾಕಿ ಹೋಗಿದ್ದಾರೆ. ಇವಾಗ ನಾವೇನು ರೀಚ್ ಆಗಿದ್ದೀವಿ, ಅಲ್ಲಿ ಹೋಗಿ ನೋಡ್ಬೇಕು ಹೆಂಗೈತೆ ಅಂತ. ಹೋಯ್ತು, ಎಲ್ಲ ಯಾರು ನೆನೀತಾ ಇಲ್ಲ. ಬಟ್ ಈ ರೋಡ್ ಅಂತೂ ಅಪ್ಪ ನೋಡ್ರಿ ಹೆಂಗೈತೆ. ಇಲ್ಲಿಂದ ಇನ್ನ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಪಾಪ ವಾಪಸ್ ಆಂಟಿ ಹಾಲ ಹಾಕ್ಬಿಟ್ಟು ಏನು 3-4 ಪ್ಯಾಂಟ್ಗಳು ಮಾಡ್ಕೊಂಬಿಟ್ರ ಈ ಗದ್ದೆ ರೋಡಲ್ಲಿ ವಾಕ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಯ್ತು ಅವ್ರೆ. ಗದ್ದೆ ಅಲ್ಲ, ಕಾಫಿ ಎಸ್ಟೇಟ್. ಕಾಫಿ ಎಸ್ಟೇಟ್ ಇನ್ನೊಂದು ಕಾಫಿ ಎಸ್ಟೇಟ್. ಫುಲ್ಲು ಗಲೀಜ್ 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 ಆಗಿ ಹೋಗ್ಬಿಟ್ಟಿದೆ ಗೈಸ್. ಮಳೆ ಬಂದು ಬಂದು ತರ ಆಗೋಗಿದೆ. ಕ್ರಾಕ್ಸ್ ಎಲ್ಲ ನೋಡಿ ಹೆಂಗಾಗೋಗಿದೆ. ಚಿ, ಒಂದು 2 ನಿಮಿಷ ಹೋದ್ರೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಇವಾಗ ಎಲ್ಲ ಮುಗಿಸ್ಕೊಂಡು ಈಗ ಫುಲ್ಲು ಒದ್ದೆ ಆಗೋಗಿದ್ವಿ. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಸೂಪರ್ ಚೆನ್ನಾಗಿತ್ತು. ಓ ಹಂಗಾ, ಫೈನ್. ಪರ್ಸ್ಬಿಟ್ಲು ಸರ್. ಇವಾಗ ಹೋಗದ್ನ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಇದು ಚೆನ್ನಾಗಿದೆ ಗೈಸ್. ಪ್ಲೇಸಸ್ ಎಲ್ಲ ಚೆನ್ನಾಗಿ. ಇಲ್ಲಿ ಜೀಪಲ್ಲಿ ಬರಂಗಿದ್ರೆ 800 ಚಾರ್ಜ್ ಮಾಡ್ತಾರೆ ಹೋಗಕ್ಕೆ, ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾರೆ. ನಾವು ಫಾಲ್ಸ್ ಇಂದ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಎಷ್ಟು ಆಗಿದೆ, ಇವಾಗ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ರೆಸಾರ್ಟ್ ಹತ್ರ ಹೋಗ್ತಾ ಇದ್ವಿ. ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋಣ. ಇಲ್ಲಂತೂ ನೆಟ್ವರ್ಕ್ ಇಲ್ಲ, ಚಳಿ ಅಂದ್ರೆ ಚಳಿ. ಸರಿ, ಇವಾಗ ರೆಸಾರ್ಟ್ ಹತ್ರ ಹೋಗ್ತದೆ ಗೈಸ್. ಇವಾಗ ರೆಸಾರ್ಟ್ ಬಂದಿದೀವಿ. ಇವಾಗ ಅರೌಂಡ್ 8:00 ಏನೋ ಇವಾಗ ರೆಸಾರ್ಟ್ ಬಂದಿದೀವಿ. ಕಾಡ್ ಸುತ್ತ ಒಂದೇ ಇರೋದು, ಹೆಂಗಿದೆ ಅಂತ ತೋರಿಸ್ತೀನಿ. ಇದೆ ಎಂಟ್ರೆನ್ಸ್ ಅಷ್ಟೇ, ಇದಿಷ್ಟೇ. ಎಲ್ಲರ ಆಲ್ರೆಡಿ ಹಾಸ್ಕೊಂಡು ಮಲ್ಕೊಬಿಟ್ಟವ್ರು, ಮಲ್ಕೋತಾರಿ ಈಗ. ಅಕ್ಕ ಏನೇನು ಇರೋಸಲ ಹೇಳು. ಚೆನ್ನಾಗಿ 8:00-9:00
ಚಿಕ್ಕಮಗಳೂರು ಫಿಲ್ಟರ್ ಕಾಫಿ ಕುಡಿದವರು ಮೂರು ಸಹ ಮೇಲೆ ಇಡಲ್ಲ. ಚಿಕ್ಕಮಗಳೂರ್ ಫಿಲ್ಟರ್ ಕಾಫಿನ ಇದು. ಎಸ್ ಎಸ್, ಐ ಆಮ್ ಎ ಸರ್ವಿಂಗ್ ಗರ್ಲ್. ಚಿಕ್ಕಮಗಳೂರ್, ಇಟ್ಸ್ ನೈಸ್, ಬ್ಯೂಟಿಫುಲ್, ಯಾ ವಂಡರ್ಫುಲ್, ಯಾ ಬಟ್ ಇಟ್ಸ್ ವೆರಿ ಕೋಲ್ಡ್. ದಟ್ ಈಸ್ ನೇಚರ್. ಫೈನಲಿ ಕ್ಯಾಂಪ್ ಫೈರ್ ಹಾಕ್ಸಿದ್ದಾರೆ ನಂದಿನಿ ಆಂಟಿ ಅವರು. ನಾನು ಹಾಕ್ಸಿರೋದು ಕಷ್ಟಪಟ್ಟು ಮನೆಯಲ್ಲಿ ಉರಿಸ್ತಾ ಇದೀವಿ. ಇದಕ್ಕೆ ಏನಾದ್ರು ಒಂದು ಅವಾರ್ಡ್ ಕೊಡ್ಲೇಬೇಕು. ನೀವಿಬ್ರು ಹಾಸನ ಮಳೆ ಇಲ್ಲ, ಬೆಂಗಳೂರು ಮಳೆ. ಮಮ್ಮಿ ಹೆಂಗ ಅನ್ಸ್ತದೆ? ಮಮ್ಮಿ ಈಗ ಗೊತ್ತಾಗ್ತಿಲ್ಲ, ಈಗ ಹೊಟ್ಟೆಲ್ ಬಿಸಿ ಆಗ್ಬೇಕು ಬಾಡಿ ಫಸ್ಟ್, ಚಳಿ ಜರಿಯಕ್ಕಾಗ್ತಾ ಇಲ್ಲ. ಇವಾಗ ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಲೆಟ್ಸ್ ಎಂಜಾಯ್. ಗುಡ್ ಮಾರ್ನಿಂಗ್. ನೆನ್ನೆ ಕ್ಯಾಂಪ್ ಫೈರ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ವಿ. ಆ್ಯಂಡ್ ಇವಾಗ ಒಂದು 8:00 ಹಂಗೇನೋ ರೆಡಿ ಆಗಿದ್ದೀವಿ. ಫುಲ್ಲು ಚಳಿ ಅಂದರೆ ಚಳಿ, ಅಪ್ಪ. ಆ್ಯಂಡ್ ಯಾ, ಇಲ್ಲಿ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಫುಲ್ಲು ಫಾಗು ಗೈಸ್, ಸೋ ನೈಸ್. ಇಲ್ಲಿಂದ ಒಂದೆರಡು ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಒಂದು ಅಬಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿ ವಾಪಸ್ ಬ್ಯಾಂಗ್ಳೂರ್. ಸೊ ಯಾ ಬನ್ನಿ, ಇವಾಗ ಎಲ್ಲ ರೆಡಿ ಮಾಡಿಸಿ, ಎಲ್ಲರನ್ನೂ ರೆಡಿ ಮಾಡಿಸಿ ಹೊರಡೋಣ. ಹ್ಞೂ, ಇವಾಗ ರೆಸಾರ್ಟಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ದೇವರ ಮನೆ. ದೇವರ ಮನೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕೂದಲು ತಲೆಗೆ ಸ್ನಾನ ಎಂತಕ್ಕಾದ್ರೂ ಮಾಡಿದ್ನ, ಇದೇ ಪುನಃ ಸ್ನಾನ ಮಾಡಿಸ್ಕೊಡ್ತೀವಿ ಹಂಗೆ. ಸೊ ಇವಾಗ ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 11:00 ನೋಡಮ್ಮ, ಓಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್, ನಾವು ದೇವರ ಮನೆ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ಲು ಮಳೆ, ಪ್ರಸಾದ ಕೊಟ್ಟಿದ್ದಾರೆ ನೋಡಿ, ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಗೈಸ್, ಫುಲ್ಲು ಮಳೆ ಅಂದ್ರೆ ಫುಲ್ಲು ಮಳೆ. ಬೆಟ್ಟ ಭೈರೇಶ್ವರ ಟೆಂಪಲ್ ಬಂದಿದ್ದೀವಿ, ಎಲ್ರು ಅಲ್ಲಿಗೆ ಕರ್ಕೊಂಡು. ಫುಲ್ಲು ಮಳೆ ಗೈಸ್. ಹೆಂಗಿರುತ್ತೆ ನಮ್ಮ ವಿಡಿಯೋಸ್? ಸೂಪರ್ ಆಗಿರುತ್ತೆ. ಚೆನ್ನಾಗಿರುತ್ತಾ? ಹೆಂಗಿರುತ್ತೆ ವಿಡಿಯೋಸ್? ಸೂಪರ್ ಆಗಿರುತ್ತೆ. ಓಕೆ, ಬೈ ಬೈ. ಬೆಟ್ಟ ಭೈರೇಶ್ವರ ಟೆಂಪಲ್ ಫ್ಲೋ ಹೋಗ್ತಾ ಇದೆ, ಫ್ಲೋ ಬಂದಿರೋದು. ಥ್ಯಾಂಕ್ ಯು. ಇವಾಗ ನಾವು ಬೆಟ್ಟ ಭೈರೇಶ್ವರ ಟೆಂಪಲ್ ಇಂದ ಬರ್ತಾ ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಎಲ್ಗ ಹೋಗ್ತಾ ಇದೀವಮ್ಮ? ಫಾಲ್ಸ್. ಯಾವ ಫಾಲ್ಸ್? ಅಲ್ಲೋದ್ಮೇಲೆ ನೋಡೋಣ. ಮಂಚಲ್ಲಿ ಫಾಲ್ಸ್, ಅಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಅಂತೂ ನಿಮ್ಗೆ ಫುಲ್ಲು ಮಳೆ, ಸೀರಿಯಸ್ಲಿ ಅಪ್ಪ. ನನ್ ಕೂದ್ ಎಷ್ಟು ನೆನಿತಾ ಇದ್ದಾರೆ, ಜ್ವರ ಬರ ಫಿಕ್ಸ್ ನಂಗೆ ಗೊತ್ತಾ, ವಾಯ್ಸ್ ಹೋಯ್ತಾ ಇದೆ. ಸೊ ಯಾ ಬನ್ನಿ ಅಲ್ಲಿ ಹೋಗಿ. ಅಬ್ಬಿ ಫಾಲ್ಸ್ ಬಂದಿದ್ದೀವಿ ಗೈಸ್. ಅಬ್ಬಿ ಫಾಲ್ಸ್ ಅಲ್ಲ, ಇಲ್ಲ ಇದು ಕರೆಕ್ಟ್ ಮದಗಜ. ಅಬ್ಬಿ ಫಾಲ್ಸ್ ಅಂಡ್ ಮದಗಜ ಫಾಲ್ಸ್ ಎರಡನೇ ಉಂಟು. ಹೌದೌದು ಗೈಸ್, ಸ್ಟೆಪ್ಸ್ ಇಳಿತಾ ಇದೀವಿ. ಹಾಂ ನೋಡೋಣ ಹೇಗಿದೆ ನೀರು. ಊಟ ಮಾತ್ರ ಸಕ್ಕತ್ತಾಗಿತ್ತು ಗೈಸ್, ಅಲ್ಲೆಲ್ಲ ಆಂಟಿ ಮನೆ ಊಟ ತರನೇ ಇತ್ತು. ಇಲ್ಲಿ ನೋಡೋಣ ಅಲ್ಲ ಆಂಟಿ ಫಾಲ್ಸ್. ಗೈಸ್, ನಾವು ಇವಾಗ ಹಾಸನ ಇಂದ ಬಸ್ ಹತ್ತಿದ್ದೀವಿ. 9:45 ಅನ್ನೋ ಟೈಮು. ಸೊ ಇಲ್ಲಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರ್ತೀವೋ ಗೊತ್ತಿಲ್ಲ, ಪ್ರಾಬಬ್ಲಿ 12 ಆಗ್ಬೋದು ನನ್ನ ಪ್ರಕಾರ. ಸೊ ಯಾ, ಇಲ್ಲಿ ಮಾಡೋಕ್ಕೂ ಅಂತಾರ ನನಗೆ. ಫುಲ್ಲು ಜನ ತುಂಬಿಟ್ಟವ್ರು ಬಸ್ ತುಂಬ, ಅದಕ್ಕೆ ಈ ಆ್ಯಂಗಲ್ ಅನ್ಬಿಟ್ಟು. ಸೊ ಬನ್ನಿ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ.